ವರದರಾಜೇಶ್ವರ ಆಕರ್ಷಣೆ ಶಕ್ತಿ ತುಂಬಾ ಪ್ರಬಲವಾಗಿದೆ. ರಾಜಕೀಯ ನಾಯಕರು ಇರ್ಬೋದು, ಸಿನಿಮಾ ನಟ ನಟಿಯರು ಇರ್ಬೋದು, ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳಿರ್ಬೋದು, ಎಲ್ಲರೂ ಬಂದು ಇವತ್ತು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಜನರು ಹರಿದು ಬರ್ತಾ ಇದ್ದಾರೆ. ಖಂಡಿತ ಇನ್ನು ಮುಂದಿನ ದಿನಕ್ಕೂ ನಾನು ಹೇಳುವಾಗ ಲಂಡನ್ ಇರುವಂಥ ಒಂದು ದತ್ತಾತ್ರೇಯ ಸಾಧಕರು ಮತ್ತು ಒಂದು ಮಾಧ್ಯಮದ ಮಿತ್ರರು ಅವ್ರು ಬಂದು ಒಳಗಡೆ ಒಂದು 5 ನಿಮಿಷ ಧ್ಯಾನವನ್ನು ಮಾಡಿದ್ರು. ಅವರು ಮಾಧ್ಯಮದ ಮಿತ್ರರೊಬ್ಬರು ಅವರು ಅದೇ ಅಂದರು, ಇಲ್ಲ ಈ ಒಂದು ಕ್ಷೇತ್ರ ಇಡೀ ವಿಶ್ವಕ್ಕೆ ಪ್ರಸಿದ್ಧಿ ಆಗುತ್ತೆ ಅಂತಂದರು. ಸೇಮ್ ಮಾತನ್ನು ಲಂಡನ್ನಿಂದ ಬಂದಂತಹ ಆ ವ್ಯಕ್ತಿ ಸಹ ಅದೇ ಅಂದರು, ಇಲ್ಲ ದತ್ತ ಆರಾಧಕರು ಇವತ್ತು ಈ ಕ್ಷೇತ್ರ ಇವತ್ತೆಲ್ಲ ನಡೆಯ ವಿಶ್ವ ಪ್ರಸಿದ್ಧಿ ಆಗುತ್ತೆ, ನಿಮಗೆ ಸ್ಥಳನೂ ಸಾಕಾಗಲ್ಲ ಅಂತ ಅಂದರು. ಈಗಾಗಲೇ ಸಾಕಾಗ್ತಿಲ್ಲ, ತುಂಬ ಜನ ಬಸ್ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ಬೇರೆ ರಾಜ್ಯದಿಂದ ಅಂತ ಕೇಳ್ಪಟ್ಟೆ. ದುರ್ಗಳ ಈ ಸಂದರ್ಭದಲ್ಲಿ ಒಂದು ಕೆಲವರು ಏನು ಹೇಳ್ತಾರೆ, ಓ ಕ್ಷೇತ್ರಗಳಲ್ಲಿ ಆ ರೀತಿ ಇರತ್ತಾ, ಯಾಕೆ ಹಾಗಿದ್ರೆ ಎಲ್ಲರಿಗೂ ಒಳ್ಳೇದಾಗಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ಒಬ್ಬನಿಗೆ ಭಾವನೆ ಇತ್ತಂತೆ. ನಿಮ್ಮಂಥ ಗುರುಗಳ ಹತ್ರ ಕೇಳನಂತೆ ನೇರವಾಗಿ, ಹಾಗಿದ್ರೆ ನಿಮ್ಮ ದೇವಸ್ಥಾನದ ಹೊರಗಡೆ ಬಹಳ ಜನ ಪೂಜೆ ಸಾಮಗ್ರಿಗಳನ್ನು ಇಟ್ಕೊಂಡು ಮಾರ್ತಿರ್ತಾರೆ, ಚಪ್ಪಲಿ ಕಾಯೋ ಅಂಥವ್ರು ಇರ್ತಾರೆ, ಈ ಥರದವರೆಲ್ಲ ಇರ್ತಾರಲ್ಲ, ಮತ್ತು ಅವ್ರಿಗೇನಕ್ಕೆ ಒಳ್ಳೇದಾಗಿಲ್ಲ, ಅವರಿನ್ನೂ ಅಲ್ಲೇ ಇದ್ದಾರಲ್ಲ ಅಂತ. ಅದಕ್ಕೆ ಆ ಗುರುಗಳು ಹೇಳ್ತಾರಂತೆ, ಯಾರು ನಂಬಿ ಒಳಕ್ಕೆ ಬರ್ತಾರೋ ಅವ್ರಿಗೆ ಮಾತ್ರ ಸಿದ್ಧಿಸುತ್ತೆ ಅಂತ. ಮನುಷ್ಯ ಕರ್ಮಾನುಸಾರ ನಮ್ಮ ಭಗವದ್ಗೀತೆಯಲ್ಲೂ ಹೇಳುವಂಥದ್ದು ಅದನ್ನೇ, ನೀವು ಏನು ಕರ್ಮ ಮಾಡಿರ್ತೀರ ಅದು ಮುಂದಿನ ಜನ್ಮದಲ್ಲಿ ನಿಮಗೆ ನಿಮ್ಮ ಒಂದು ಜೀವನ ಆಧಾರಿತ ಆಗುತ್ತೆ ಅದು ಅಂತ. ಅವರು ಮಾಡಿದ್ದ ಕರ್ಮದ ಫಲವಾಗಿ ಅವ್ರು ಅನುಭವಿಸ್ತಾ ಇರ್ತಾರೆ. ಬಿಟ್ಟರೆ ಇಲ್ಲಿ ಎಲ್ಲರ ಹಣೆ ಬರೋಣ, ಎಲ್ಲ ಕ್ಷೇತ್ರಗಳು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಈ ಒಂದು ವಿಚಾರಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಕಸ್ಟಮರ್ಸ್ಗೆ ಆಗಿರುವಂಥದ್ದು, ಹಾಸ್ಪಿಟ್ಲಲ್ಲಿ ಒಬ್ಬರು ಅಡ್ಮಿಟ್ ಆಗ್ತಾರೆ, ಅವರು ತಾಯಿ, ಡಾಕ್ಟರ್ಸ್ ಬರ್ತಾರೆ, ಅವ್ರನ್ನ ಐಸಿಯು ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಆದರೂ ಡಾಕ್ಟರ್ಗೆ ಅದು ಕನ್ಫ್ಯೂಸ್, ಎಮ್ಮಂಗೆ ಏನಾಗ್ತದೆ ಏನೂ ಗೊತ್ತಿಲ್ಲ. ಸರಿ ನನ್ನ ಹತ್ರ ಬರ್ತಾರೆ, ನಾನು ಮಂತ್ರ ಬರ್ಕೊಡ್ತೀನಿ, ಮಂತ್ರ ಬರ್ಕೊಟ್ಟು 2 ದಿನಕ್ಕೆ ಬೇರೆ ಡಾಕ್ಟ್ರ್ ಬರ್ತಾರೆ, ಏನಕ್ಕೆ ಆ ಅಮ್ಮನ ಆ ಥರ ಮುಳುಗಿಸಿದ್ದೀರಾ, ತೆಗೀರಿ ಅಲ್ಲಿಂದ ಅಂತ ಹೇಳ್ತಾರೆ. ಎಲ್ಲ ಪೈಪ್ಸ್ ಎಲ್ಲ ತೆಗೆದು ಆ ಅಮ್ಮನ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟ್ರು. ಮಂತ್ರ ಓದಿದ ಮೇಲೆ ಜಸ್ಟ್ ಯಾವುದೋ ಒಂದು 2 ಮಾತ್ರೆ ಬರ್ಕೊಟ್ರಂತೆ, ಆ ಅಮ್ಮ ರೆಡಿ ಆಗ್ತಾರೆ. ಅಂದ್ರೆ ಆ ಮಂತ್ರೋಚ್ಚಾರಣೆಯಿಂದ ಸರಿಯಾದ ಡಾಕ್ಟರು ಸಿಗ್ತಾರೆ, ಸರಿಯಾದ ಪರಿಹಾರ ಸಿಗುತ್ತೆ.